ನಮಸ್ಕಾರ ನಾನು ಮೈಸೂರಿಂದ ಸುಪ್ರೀತ್ ತಮ್ಮಂದೆ ಇನ್ನೊಂದು ನಿವೇಶನ ವಿಚ್ ಇಸ್ ಫಾರ್ ಸೇಲ್ ತೊಗೊಂಡು ಬಂದಿದ್ದೀನಿ ನಾನು ಇವತ್ತಿರೋದು ಮೈಸೂರು ವಿಜಯನಗರ ನಾಲ್ಕನೇ ಅಂತ ಆದ ನಂತರ ಇರುವಂತಹ ಕೆ ಬಿ ಎಲ್ ಗಾರ್ಡೇನಿಯಾ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ ಫಾರ್ಟಿ ಥರ್ಟಿ ಫಾರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಸೈಟ್ ವಿಚ್ ಇಸ್ ಫಾರ್ ಸೇಲ್ ಇರುವಂಥದ್ದು ಇದು ವೆಸ್ಟ್ ಫೇಸಿಂಗ್ ಸೈಟ್ ಇದು ಭಾಳಷ್ಟು ಜನಕ್ಕೆ ಕೆ ಬಿ ಎಲ್ ಎಂಬ ಬಹಳಷ್ಟು ಲೇಔಟ್ಗಳನ್ನ ಕೇಳ್ಪಟ್ಟಿರ್ತೀರಿ ಇದಿರೋದು ವಿಜಯನಗರ ನಾಲ್ಕನೇ ಹಂತ ಆದ ನಂತರ ಇರುವಂತಹ ಬಸವನಹಳ್ಳಿ ಇದೆ ಬಸವನಹಳ್ಳಿಗೆ ಹೊಂದಿಕೊಂಡಿರುವಂತಹ ರೆಸಿಡೆನ್ಷಿಯಲ್ ಲೇಔಟು ಸರಿಸುಮಾರು ಹತ್ತರಿಂದ ಹನ್ನೆರಡರಿಂದ ಹದಿನೈದು ವರ್ಷಕ್ಕೂ ಹಳೆಯ ಲೇಔಟು ಯಾಕೆ ವಿಚಾರ ಹೇಳಿದೆ ಅಂತಂದರೆ ಯೂಸ್ಲಿ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಕೇಳುವಂತಹ ವಿಚಾರ ಏನು ಮನೆಗಳಿದೆಯಾ ಸುತ್ತಮುತ್ತ ಮನೆ ಇದೆಯಾ ಅಥವಾ ಇದು ಒ ನಾವು ಸೈಟ್ ತಗೊಂಡು ಮನೆ ಕಟ್ಟರೆ ಒಂಟಿ ಮನೆ ಆಗಿಬಿಡುತ್ತಾ ಬಟ್ ನಿವೇಶನಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಒರೇ ಪೀರಿಯಡ್ ಆಫ್ ಟೈಮ್ ಮನೆಗಳು ಬರುತ್ತಾ ಎಂಬುದು ಬಹಳಷ್ಟು ಜನಕ್ಕೆ ಒಂದು ಕುತೂಹಲಕಾರಿಯಾಗಿರುವಂತಹ ವಿಚಾರ ನೋಡಿ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ನಾನು ಈಗಾಗಲೇ ಹೇಳಿದಂತೆ ಲೇಔಟು ಬಾಳೆ ಲೇಔಟು ಸರಿಸುಮಾರು ಇನ್ನೂರ ನೂರರಿಂದ ಒಂದು ಸರಿಸುಮಾರು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹೌಸಸ್ ಈಗ ಆಲ್ರೆಡಿ ಈ ಏರಿಯಾದಲ್ಲಿ ತಲೆ ಎತ್ತಿವೆ ಭಾಳಷ್ಟು ಜನ ವಾಸ ಇದ್ದಾರೆ ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ವೇಸ್ಟ್ ವಾಟರ್ಗಳು ಕನೆಕ್ಟಿವಿಟಿ ರೋಡ್ಸು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ಗೆ ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮು ಅಂಡರ್ಗ್ರೌಂಡ್ ವೇಸ್ಟ್ ವಾಟರ್ ಲೈನು ಇವೆಲ್ಲವೂ ಇರುವಂಥದ್ದು ಮತ್ತು ಎರಡು ವಿಚಾರ ಎರಡು ತರಹದ ಕಾಂಬಿನೇಷನಲ್ಲಿ ವರ್ಕ್ ಆಗುವಂಥ ಕಾಂಬಿನೇಷನ್ ನಂಬರ್ ಒನ್ ಯಾವುದು ಅಂತಂದರೆ ನಾನು ಇವತ್ತೇ ಸೈಟ್ ತಗೋತೀನಿ ಸುಪ್ರೀತ್ ನಾನು ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಸೈಟ್ ನೋಡ್ತಾ ಇದ್ದೀನಿ ಮೈಸೂರಲ್ಲಿ ಸರಿ ಸುಮಾರೊಂದು ಐವತ್ತರಿಂದ ಲಕ್ಷದ ಲಕ್ಷದೊಳಗೆ ನಾನು ಸೈಟ್ ನೋಡ್ತಾ ಇದ್ದೀನಿ ಬಟ್ ನಾನು ಇಮ್ಮಿಡಿಯೇಟಾಗಿ ಮನೆ ಕಟ್ಕೋಬೇಕು ನಾನು ಬರೀ ಒಂದು ಸಿಂಗಲ್ ಫ್ಲೋರ್ ಟೂ ಬೆಡ್ರೂಮ್ ಮನೆ ನನ್ನ ತಕ್ಷಣಕ್ಕೆ ಮನೆ ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗಿರಬೇಕು ಅಂಥವ್ರಿಗೆ ನೋಡಿ ಇದು ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು ನನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಸೆಲ್ಲಿಂಗ್ ರೇಟನ್ನು ಹಾಕಿರ್ತೀನಿ ನೀವು ಅದನ್ನು ಕನ್ಸಿಡರ್ ಮಾಡಿಕೊಂಡು ಸರಿ ಸುಮಾರು ಭಾಳಷ್ಟು ಜನಕ್ಕೆ ಒಂದು ಇತ್ತೊಂದು ವಿಚಾರ ಕೇಳಬರ್ತೀರಿ ಒಂದು ಥರ್ಟಿ ಫಾರ್ಟಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಇರ್ತದೆ ನಾವು ಎಷ್ಟು ಚದರದ ಮನೆಯನ್ನು ಕಟ್ಬೋದು ಸುಪ್ರೀತ ಅದು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅಂತ ನೋಡಿ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ಲಿ ನೀವು ಸೆಟ್ ಬ್ಯಾಕ್ಗಳನ್ನೆಲ್ಲ ಬಿಟ್ಟು ಸುತ್ತಮುತ್ತ ನಾಲ್ಕು ಬದಿಗಳಲ್ಲಿ ಜಾಗವನ್ನು ಬಿಟ್ಟು ನೀವೊಂದು ಒಂಬತ್ತರಿಂದ ಹತ್ತು ಚದರ ಅಂದರೆ ಟೆನ್ ಸ್ಕ್ವೇರ್ಸ್ ಮನೆನ ಕಟ್ಕೋಬಹುದು ಸರಿ ಸುಮಾರು ಇವತ್ತಿನ ದಿಸದಲ್ಲಿ ಇವತ್ತಿನ ರೇಟಲ್ಲಿ ಒಂದು ಎರಡರಿಂದ ಎರಡು ಕ ಲಕ್ಷ ಎರಡೂವರೆ ಲಕ್ಷದಲ್ಲಿ ನೀವು ಒಂದು ಚದರ ಮನೆ ಕಟ್ಬೋದು ಸೊ ಒಂದು ಹತ್ತು ಚದರ ಅಂದರೆ ಇಪ್ಪತ್ತು ಲಕ್ಷ ನಾನು ಡಿಸ್ಕ್ರಿಪ್ಷನಲ್ಲಿ ರೇಟ್ ಏನು ಹಾಕಿರ್ತೀನಿ ಅದನ್ನು ಮತ್ತು ಇದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದಲ್ಲಿ ಮನೆ ಬರುತ್ತೆ ಟೂ ಬೆಡ್ರೂಮ್ ಸುಸರ್ಜಿತವಾಗಿರುವಂತಹ ಮನೆ ಅನುಕೂಲಕ್ಕೆ ತಕ್ಕಂತ ಇರುವಂಥನೇ ತುಂಬ ಹೈಹಂಡು ಅಲ್ಲ ತುಂಬ ಲೋನೋ ಅಲ್ಲ ಮಿಡ್ಡಿಕೆಕ್ಕಿಂತ ಸ್ವಲ್ಪ ಮೇಲೆ ಎ ಕ್ವಾಲಿಟಿ ಅಂತ ಹೇಳಿ ಹೇಳ್ಬೋದು ಮನೆನ ನೀವು ಕಟ್ಕೋಬಹುದು ಪಿಲ್ಲರ್ಗಳು ಹಾಕಿ ಕಟ್ಕೋಬೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮುಂದೆ ಇನ್ನೂ ಒಂದು ಫ್ಲೋರ್ ಕಟ್ತೀನಿ ಎರಡು ಫ್ಲೋರ್ ಕಟ್ತೀನಿ ಅಂದರೆ ನೀವು ಪಿಲ್ಲರ್ಗಳು ಅಥವಾ ಕಾಲಮ್ಗಳನ್ನ ಯೂಸ್ ಮಾಡಿ ಮನೆನ ಇಲ್ಲಿ ಕಟ್ಕೋಬಹುದು ಒಂದು ಆ್ಯಾವ್ರೇಜ್ ರೇಟಲ್ಲಿ ಎಷ್ಟರಲ್ಲಿ ನಮಗೆ ಈ ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಮುಗಿಯುತ್ತೆ ಅಂದರೆ ಒಂದು ಎಂಬತ್ತರಿಂದ ಎಪ್ಪತ್ತೈದು ಎಂಬತ್ತು ಲಕ್ಷದೊಳಗೆ ನೀವು ಈ ಏರಿಯಾದಲ್ಲಿ ಒಂದು ಥರ್ಟಿ ಫೋರ್ಟಿ ಸೈಟ್ ತೊಗೊಂಡ್ರೆ ನಿಮಗೆ ಮನೆನ ಕಟ್ಕೋಬಹುದು ಸಿಂಗಲ್ ಫ್ಲೋರ್ ಟು ಬೆಡ್ರೂಮ್ ನೀಟಾಗಿರುವಂತಹ ಮನೆ ಎಲ್ಲ ವಾರ್ಡ್ ರೂಪು ಮಾಡೋದಕ್ಕೆ ಟಿ ವಿ ಕ್ಯಾಬಿನೆಟ್ಗಳು ಸೋಲಾರು ಸಂಪು ಯ ವಾಸಕ್ಕೆ ಬಹಳ ಚೆನ್ನಾಗಿ ಯೋಗ್ಯವಾಗಿರುವಂತಹ ಮನೆಯನ್ನು ನೀವು ಇಲ್ಲಿ ಕಟ್ಕೋಬೋದು ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿ ಮೈಸೂರಿನ ನಾವು ಸಿಟಿ ಸೆಂಟರ್ನ ಅಂದರೆ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡು ದೇವರಾಜೋಟ್ ರಸ್ತೆ ಹಾರ್ಟ್ ಆಫ್ ದ ಸಿಟಿ ಆರ್ ದಿ ಕಮರ್ಷಿಯಲ್ ಹಬ್ ಆಫ್ ದಿ ಮೈಸೂರು ಅಂತ ಏನಂತಿ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಅರೌಂಡ್ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಮೈಸೂರು ಮರಿಮಲ್ಲ ಪಾಸ್ ವಾ ಹೆಸರಾಂತ ವಿಜಯನಗರ ನಾಲ್ಕನೇ ಹಂತದಲ್ಲಿರುವಂತಹ ಮರಿಮಲಪ್ಪ ವಿದ್ಯಾಸಂಸ್ಥೆಯಿಂದ ಇಲ್ಲಿಗೆ ಸರಿ ಸುಮಾರು ಮೂರು ಕಿಲೋಮೀಟರ್ ಆಗುತ್ತೆ ಹಿನ್ಕಲ್ ಜಂಕ್ಷನ್ ಫ್ಲೈಓವರ್ ಅಂತ ಏನು ಹೇಳ್ತೀವಿ ಅಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರಲ್ಲಿ ಇರುವಂತಹ ಈ ಕೆ ಬಿ ಎಲ್ ಗಾರ್ಡೇನಿಯಾ ಸೊ ಬಹಳ ಹಳೆಯಲೆಯೊಟ್ಟು ಇಲ್ಲಿ ಥರ್ಟಿ ಫಾರ್ಟಿ ವೆಸ್ಟ್ ಫೇಸಿಂಗ್ ಸೈಟ್ ಈಸ್ ಅವೈಲಬಲ್ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ರೇಟು ಲೊಕೇಶನ್ನು ಬ್ಯಾಂಕ್ ಲೋನು ಬ್ಯಾಂಕ್ ಲೋನ್ ಎಷ್ಟಾಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ರೇಟ್ ಹಾಕಿದ್ದೀನಿ ಓಕೆ ಆದರೆ ಸರಿಸುಮಾರು ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಎಲ್ಲ ನ್ಯಾಷನಲೈಸ್ ಪ್ರೈವೇಟೈಸ್ ಬ್ಯಾಂಕ್ಗಳಿಂದ ಲೋನ್ ಆಗುತ್ತೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟು ಯುವರ್ ಕಾಂಟ್ರಿಬ್ಯೂಷನ್ ಅಂದರೆ ಬಯರ್ ಕಾಂಟ್ರಿಬ್ಯೂಷನ್ ಅಥವಾ ತೊಗೊಳ್ಳುವವರು ಡೌನ್ ಪೇಮೆಂಟ್ ಕಟ್ಟಬೇಕಾಗಿರುತ್ತೆ ಸೊ ಎಲ್ಲ ಬ್ಯಾಂಕ್ಗಳಿಂದ ಲೋನ್ ಆಗುತ್ತೆ ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ ಬೇಕು ಲೋನ್ ಆಯಿತು ಓನರ್ ವ್ಯಾಪಾರ ಡಾಕ್ಯುಮೆಂಟೇಷನು ಮೂಡಾಖಾತ ಮೂಡಾ ಕಂದಾಯ ಹೊಂದಿರುವಂತಹ ಸೈಟಿದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ನಂಬರಲ್ಲಿ ಫೋನ್ ನಂಬರ್ ಮತ್ತು ವಾಟ್ಸಪ್ಪಲ್ಲಿ ಅವೈಲಬಲ್ ಇದ್ದೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಐಡಿಯಾ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಸೈಟು ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್